ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಎಚ್ ಡಿ ರೇವಣ್ಣ ಮಹಿಳೆಯ ದೌರ್ಜನ್ಯ ವಿಚಾರಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್. ಹುಣಸೂರಿನ ಮಹಿಳೆ ಅಪಹರಣ ಕೇಸ್ನಲ್ಲಿ ಈಗಾಗಲೇ ರೇವಣ್ಣ ಅವರು ಆರೋಪಿ ಅಂತ ಹೇಳಿ SIT ಅವರನ್ನ ವಶಪಡಿಸಿಕೊಂಡಿದೆ. ತನಿಖೆಗೂ ಕೂಡ ಒಳಪಡಿಸಿದೆ. ಈಗ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಅಪಹರಣ ಕೇಸ್ನಲ್ಲಿ ಸ್ವ ಇಚ್ಛಾ ಹೇಳಿಕೆಗೆ ಸಹಿ ಹಾಕಲ್ಲ, ನಾನು ಯಾವುದೇ ಕಾರಣಕ್ಕೂ ಸಹಿ ಹಾಕಲ್ಲ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಯಾವ ಕಾರಣಕ್ಕೂ ನಾನು ಸ್ವ ಇಚ್ಛೆಯಿಂದ ಹಾಕಲ್ಲ, ಹಾಕಿದ್ರೆ ನಿಮ್ಮ ಒತ್ತಾಯದ ಮೇಲೆ ಹಾಕ್ಬೇಕಷ್ಟೇ. ಹುಣಸೂರಿನ ಮಹಿಳೆ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣನವರ ಪ್ರತಿಕ್ರಿಯೆ ನೋ ಅಂತ ಹೇಳ್ತಾ ಇದ್ದಾರೆ ಅವರು. ಸ್ವಇಚ್ಛಾ ಹೇಳಿಕೆಗೆ ಸಹಿ ಹಾಕೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ರೇವಣ್ಣ. ಒಂದು ಕಡೆ SIT ಅಧಿಕಾರಿಗಳು ಫುಲ್ ಗ್ರಿಲ್ ನಡೆಸ್ತಾ ಇದ್ದಾರೆ, ಇತ್ತ ಯಾರೇನೇ ಹೇಳಿದ್ರು ಸ್ವ ಇಚ್ಛಾ ಹೇಳಿಕೆಗೆ ನಾನು ಸಹಿ ಹಾಕಲ್ಲ ಅಂತ ಕೂತಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸಹಿ ಹಾಕಲ್ಲ ಅಂತ ರೇವಣ್ಣನವ್ರು ಹೇಳ್ತಾ ಇರೋದು. HD ರೇವಣ್ಣ ಅವರು ಸ್ವ ಇಚ್ಛಾ ಹೇಳಿ ನಮೂದಿಸಿದ್ದಾರೆ SIT ಅಧಿಕಾರಿಗಳು. ಏನ್ ಕೇಳಿದ್ರು ನಾನು ಸಹಿನೂ ಮಾಡಲ್ಲ ಏನೂ ಮಾಡಲ್ಲ. ಹುಣಸೂರಿನ ಮಹಿಳೆ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಬೇಕಾದಂಗೆ ನೀವು ಬರ್ಕೊಂಡಿದ್ದೀರಾ, ಅದಕ್ಕೆ ನಾನು ಸಹಿ ಹಾಕಕ್ಕಾಗಲ್ಲ. SIT ಅಧಿಕಾರಿಗಳ ವಿರುದ್ಧ HD ರೇವಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಪಹರಣ ಕೇಸ್ನಲ್ಲಿ ಸ್ವ ಇಚ್ಛಾ ಹೇಳಿಕೆಗೆ ಸಹಿ ಹಾಕಲ್ಲ ಅಂತ ಹೇಳಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಸಹಿ ಹಾಕಲ್ಲ ಅಂತ ಹೇಳಿರೋದು ರೇವಣ್ಣ. ಅಪಹರಣ ಕೇಸ್ ಬಗ್ಗೆ ರೇವಣ್ಣಗೆ ಹಲವು ಪ್ರಶ್ನೆಯನ್ನ SIT ಅಧಿಕಾರಿಗಳು ಕೇಳಿದ್ರು. ಹುಣಸೂರಿನ ಮಹಿಳೆ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಬೇಕಾದಂತೆ ಬರೆದುಕೊಂಡಿದ್ದೀರಾ. SIT ಅಧಿಕಾರಿಗಳ ವಿರುದ್ಧ HD ರೇವಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಹುಣಸೂರಿನ ಮಹಿಳೆ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ SIT ವಿರುದ್ಧ ರಾಂಗ್ ಆಗ್ತಾ ಇದ್ದಾರೆ ರೇವಣ್ಣನವರು. ಏನ್ ಕೇಳಿದ್ರು ನೋ ಅನ್ನೋದೇ ಬರ್ತಾ ಇದೆ ಆನ್ಸರ್. ನೋಟಿಸ್ ಕೊಟ್ಟಿಲ್ಲ, ಮಾಜರು ಮಾಡಿಲ್ಲ ಅಂತ ಒಂದ್ ಕಡೆ ವಕೀಲರು SIT ವಿರುದ್ಧ ಗರಂ ಆದ್ರೆ ಇತ್ತ ಅದೇ SIT ಕೇಳಿದ ಪ್ರಶ್ನೆಗಳಿಗೆ ನೋ 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 ಅಂತ ಇದ್ದಾರೆ ರೇವಣ್ಣನವರು. ಹುಣಸೂರಿನ ಮಹಿಳೆ ಅಪಹರಣ ಕೇಸ್ಗೆ ಸಂಬಂಧಪಟ್ಟಂತೆ ಪೇಪರ್ನಲ್ಲಿ ನಮೂದಿಸಿದ್ ಸ್ವ ಇಚ್ಛಾ ಹೇಳಿಕೆಗೆ ಸಹಿ ಹಾಕಲ್ಲ, ಹೇಳಿಕೆಗೆ ನೋ ಅಂತ ಹೇಳಿದ್ದಾರೆ, ಸಹಿ ಹಾಕಲ್ಲ ಅಂತ ಹೇಳಿದ್ದಾರೆ ರೇವಣ್ಣನವರು. ಹುಣಸೂರಿನ ಮಹಿಳೆ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡ್ತಾ ಇಲ್ಲ SIT ಅಧಿಕಾರಿಗಳು. ಇವರು ಯಾವುದೇ ಕಾರಣಕ್ಕೂ ನಾನು ಸಹಿ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸುಖಾಸುಮ್ನೆ ಯಾರೋ ಯಾರ್ದೋ ಒತ್ತಡಕ್ಕೆ
ಯಾಕೆ ಬಂದು ಹೇಳಿಕೆಗಳು ಕೊಡ್ತಾರೆ? ಮಾನ ಹರಾಜ್ ಈಗ ಸ್ವಇಚ್ಛ ಹೇಳಿಕೆಗಳು ಅಂತ ಹೇಳಿ ನಾ ಸಹಿ ಹಾಕಲ್ಲ. ಈ ತರದ್ದಿವ್ರು ತಪ್ಪು ಮಾಡಿದವ್ರು ಯಾರ ತಾನೇ ಒಪ್ಕೊಳ್ತಾರೆ ನಾನು ತಪ್ಪು ಮಾಡಿದ್ದೀನಿ ಅಂತ? ಇಡೀ ದೇಶನೇ ನೋಡ್ಬಿಟ್ಟಿದೆ ಈಗ ಏನು ಅಂತ. ಎಸ್ ಐ ಟಿ ಅಧಿಕಾರಿಗಳ ವಿರುದ್ಧ ಇದೀಗ ರಾಂಗ್ ಹಾಕಿದ್ದಾರೆ ರೇವಣ್ಣ. ಮಹಿಳೆ ಅಪಹರಣ ಕೇಸ್ನಲ್ಲಿ ಸಾಂದರ್ಭಿಕ ಪ್ರಶ್ನೆಯನ್ನ ಕೇಳಿದ ಎಸ್ ಐ ಟಿಗೆ ನನ್ನ ಹತ್ರ ಯಾವುದೇ ಉತ್ತರ ಇಲ್ಲ, ನಾನು ಯಾವುದಕ್ಕೂ ಸಹಿನೂ ಹಾಕಲ್ಲ, ನಿಮ್ಮ ಇಚ್ಛೆಯಂತೆ ಬರ್ಕೊಂಡಿದ್ದೀರಾ ಅನ್ನುವಂತೆ